ಆರೋಗ್ಯ ಕೋಟಿ ಭಾಷೆ, ಆರೋಗ್ಯ ಒಂದೇ ಭಾಷೆ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಎಚ್ ಕ್ಲಾಸ್ ಪೆಟ್ರೋಲ್ ಬಂಕ್ ತೆಗ್ದಿದಾರಲ್ಲ ಎಚ್ ಕ್ಲಾಸ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ ಗುರು. ನಮಸ್ಕಾರ ಗುರು. ಎಲ್ಲರೂ ಹೆಂಗಿದ್ರೆ ನಾನಂತೂ ಸಖತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಆ್ಯಂಡ್ ಇವತ್ತು ಮಾಡ್ತಾ ಇರೋ ಲಾಗ್ ಬಂದುಬಿಟ್ಟು ನಂದಿ ಹಿಲ್ಸ್ ವ್ಯೂ ಪಾಯಿಂಟ್ಗೆ ಹೋಗೋಣ ಅಂತ. ಬೆಳಗ್ಗೆನೆ ಅಂದರೆ ಇದು ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಆಯಿತು. ನಿನ್ನೆ ನೈಟ್ ನನ್ನ ಫ್ರೆಂಡ್ ನಮ್ಮ ಹುಡುಗ ಫೋನ್ ಮಾಡ್ದ, ಮಗ ಬಾ ಇದಕ್ಕೆ ಹೋಗೋಣ, ನಂದಿ ಹಿಲ್ಸ್ಗೆ ಒಳ್ಳೆ ವ್ಯೂ ಸಿಗುತ್ತೆ ಅಂತ. ಸೊ ನಾನು ತುಂಬ ವರ್ಷಗಳೇ ಆಗೋಗಿತ್ತು ನಂದಿ ಹಿಲ್ಸ್ಗೆ ಹೋಗ್ಬಿಟ್ಟು. ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಕಾಲೇಜ್ ಓದವರು ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಇಂಜಿನಿಯರಿಂಗ್ ಮಾಡುವಾಗ. ಅದು ಬಿಟ್ಟರೆ ಆಮೇಲೆ ಆ ಕಡೆ ತಲೆ ಹಾಕಲೇ ಇಲ್ಲ ನಾನು. ಸೊ ತುಂಬ ದಿನಗಳಾದ್ಮೇಲೆ ಇವತ್ತು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ನಡಿ 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 ಅಣ್ಣ ಅಣ್ಣ ನನ್ನ ಮಕ್ಕಳು ನನಗೆ ಇಷ್ಟು ಮಾಡ್ತವ್ರೆ. ಮುನ್ನೂರ್ಗೆ ಕಣ ಇದೊಟ್ಟು ಸೇನ ಎಂದ ಓಲ್ಡ್ ಹಾಕ್ಸಿದೇನು ನೀನು ನೀನು ಹಾಕ್ಸ್ಬಿಟ್ಟಿದ್ಯಾ? ಓ ಒಂದು ಟೀ ಬ್ರೇಕ್ ಹಾಕೊಂಡು ಹೋಗೋದು. ಇಷ್ಟು ಬೇಗ ಖಾಲಿ ಹೋಗೈತಣ್ಣ. ಟೀ ಬ್ರೇಕ್ ಆಯ್ತು, ಈಗ ಇನ್ನ ಡೈರೆಕ್ಟ್ ನಂದಿ ಹಿಲ್ಸ್ಗೆ. ಈಗ ಪ್ರೆಸೆಂಟ್ ಈಗ ಎಚ್ ಕ್ಲಾಸ್ ಅಲ್ಲಿ ಇದ್ರು. ಇಲ್ಲಿಂದ ಇನ್ನ 8:46 ಕಿಲೋಮೀಟರ್ ಇದೆ, 44 ಇದೆ. ಆ್ಯಂಡ್ ಈ ನಂದಿ ಹಿಲ್ಸ್ಗೆ ನಾನು ಲಾಸ್ಟ್ ಟೈಮ್ ಹೋಗಿದ್ದಿದ್ದೆ ಯಾವಾಗಂದ್ರೆ ನಾನು ಲಾಗ್ ಮಾಡಿದಾಗ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೆ ನಂದಿ ಹಿಲ್ಸ್. ಅದಕ್ಕೆ ನಂದಿ ಹಿಲ್ಸ್ ಜೊತೆ ಒಳ್ಳೆ ನಂಟಿದೆ ನನಗೆ, ಒಂಥರ ಮೆಮೊರಿ ಗುರು. ಅದು ನನ್ನ ಫಸ್ಟ್ ಲಾಗ್ ಸ್ಟಾರ್ಟ್ ಮಾಡಿದ್ದೆ ನಂದಿ ಹಿಲ್ಸಿಂದ. ನಾನು ಎಲ್ಲರಿಗೂ ಲವರ್ಸ್ಗೆ ಅವ್ರ ಹುಡ್ಗಿನ ಕರ್ಕೊಂಡು ಹೋಗಿದ್ದಿದ್ದು ಸ್ಪೆಷಲ್ ಡೇ, ಆದರೆ ನನಗೆ ಒಂಥರ ನನಗೆ ನಾನು ಲಾಗ್ ಸ್ಟಾರ್ಟ್ ಮಾಡಿದ ಫಸ್ಟ್ ಡೇ ಅಂತ ಸ್ಪೆಷಲ್ ನನಗೆ ಅದು ನಂದಿ ಹಿಲ್ಸು. ಯಾವ ಕಡೆ? ಈ ರೂಟಲ್ಲಿ ಹೊರಟು ಹೋಗೋದಾ? ದೇವನಹಳ್ಳಿ ರೂಟಾ? ಯಾವಾಗಲೂ ನಾನು ಈ ಥರ ರೂಟಲ್ಲಿ ಹೋಗ್ತಾ ಇದ್ದೆ ಗುರು, ನಮ್ಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಆ ರೂಟಲ್ಲಿ ಹೋಗಿ ಹೋಗಿ ಹೋಗಿ. ನಿನ್ನ ಅಕ್ಕನ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತಾನೋ? ನಿನ್ನ ಏನ್ ಏನ್ ಕೆಲಸ ಕೊಡ್ತಾವ ಗುರು? ಚಿಂಟು ಗಾಯಂಗ್ ಆದ್ರೂ ಸ್ಲೋ ಮಾಡಿದೆ ಗುರು, ಸ್ಲೋ ಮಾಡಿದೆ. ಬುಗುಳ್ತಾವೆ ಪಕ್ಕ ಅಂತ ಹೇಳ್ಬಿಟ್ಟು ಆದ್ರೂ ಬುಗುಳ್ತಾವೆ. ವಾರ್ನಿಂಗ್ ಕೊಡ್ತಾ ಇರೋದು ತಿಕ್ಕಾ ಮುಚ್ಕೊಂಡು ನಿಧಾನವಾಗಿ ಹೋಗು ಅಂತ. ಆದ್ರೂ ನಿಧಾನವಾಗಿ ಹೋಗ್ತಾ ಇದ್ದಪ್ಪ ನಾನು, ಆಗಿದ್ದು ಆದ್ರೂ ಬುಗುಳ್ತು. ಯಾವ ಸೊಕ್ಕು ಜಾಸ್ತಿ ಆಗಿರುವಂತ ನಾಯಿಗ್ಲಿವು. ಈಗ ಅಟ್ ಪ್ರೆಸೆಂಟ್ ಇನ್ನ ದೇವನಹಳ್ಳಿಗೆ ಒಂದು 3-4 ಕಿಲೋಮೀಟರ್ಸ್ ಮ್ಯಾಕ್ಸ್ ಅಷ್ಟೇ ಇರುತ್ತೆ. ಈ ತರ ನಾವು ವಿಜಯಪುರ ಮೇಲೆ ಹೋಗ್ಬೋದಿತ್ತು, ಬಟ್ ಆದ್ರೆ ಅಲ್ಲಿ ಎಲ್ಲ ರೋಡ್ಗಳೆಲ್ಲ ಕಿತ್ತಾಕಿದ ವಿಜಯಪುರ ರೋಡಲ್ಲಿ ಅಷ್ಟೊಂದು ಕಂಫರ್ಟ್ ಇರಲ್ಲ ಓಡ್ಸಕ್ಕೆಲ್ಲ. ಒಂದ್ 6 ವರ್ಷದಿಂದ ಓಡಾಡ್ತಾ ಇದ್ ಗುರು, ಅಲ್ಲಂತೂ ಇದುವರೆಗೂ ರಿಪೇರೇ ಮಾಡ್ಲಿಲ್ಲ ಆ ರೋಡ್ಗಳನ್ನ. ಹೆಂಗಿದೆ ಹಂಗೆ ಇಟ್ಟಿದ್ದಾರೆ ವಿಜಯಪುರ ರೋಡ್. ಅಲ್ಲಿ ಓಡ್ಸಕ್ಕೆ ಒಂಥರ ಬೇಜಾರಾಗ್ಬಿಡುತ್ತೆ. ಓ ಇಲ್ಲಿ ನೋಡು ಗುರು ಎಷ್ಟು ಜನ ಇದಾರೆ, ಎಲ್ಲ ನಂದಿ ಹಿಲ್ಸ್ಗೆ ಗುರು. ಏನ್ ಇಷ್ಟೊಂದ್ ಜನ ಇದಾರ? ಯಪ್ಪ ಶಿವನೇ ಶಾಂಬುಲಿಂಗ, ಎಂತ ಬ್ರೋ ಇದು, ಇಷ್ಟೊಂದು ಜನ ಎಲ್ಲ ನಂದಿ ಹಿಲ್ಸ್ಗೆ. ಯಪ್ಪ ಭಯಂಕರ ಮಂದಿ ಅವರ ಗುರು ಇಲ್ಲಿ. ಅದಕ್ಕೆ ಅಂತಾರೆ ನಾವು ವೀಕೆಂಡ್ ಅಲ್ಲಿ ಬರಬಾರ್ದು ಅಂತ. ಎಲ್ಲ ಆಲ್ಮೋಸ್ಟ್ ಎಲ್ಲ ರೈಡರ್ಸ್ ಇದಾರೆ, ವೀಕ್ ಎಲ್ಲ ಕೆಲಸ ಮಾಡಿ ವೀಕೆಂಡ್ ಅಲ್ಲಿ ರೈಡ್ ಹೊಡಿಯೋದು. ಓಹೋ ರಾಮ ಕೃಷ್ಣ ಗೋವಿಂದ
ಗೋವಿಂದ ಹರಿ ಗೋವಿಂದ ನಂಗಾಗೈತ ಕತೆ. ಓ ಮೈ ಗಾಡ್, ಏನ್ ಗುರು ಇಷ್ಟೊಂದು ರಶ್? ಆರಾಮ, ನಾನು ಹೇಳ್ದೆ ನಮ್ಮ ಹುಡುಗ ಬೇಡ ಗುರು, ಪಕ್ಕ ರಶ್ ಇರ್ತಾರೆ ಅಂತ. ಎಂತ ಸಾವ್ ಮರ, ಬಂದು ಮುಖಕ್ಕೆ ಬಡಿತಾ ಇದೆ ಗುರು. ನಿಜವಾಗ್ಲು ಆ ಫೀಲ್ ಹೇಳಕ್ಕೆ ಆಗಲ್ಲ, ಅಷ್ಟೊಂದು ಸಖತ್ತಾಗಿದೆ. ಫಾಗ್ ಮಾತ್ರ ನೀವೇ ನೋಡಿ ಯಾವ ತರ ಇದೆ ಅಂತ. ಬಾ, ಸಖತ್ತಾಗಿದೆ ದೇವರಣ್ಣಗೂ. ನಮ್ಮ ಅಮ್ಮನ ನೋಡಿಲ್ಲ ನಾನು ಇದುವರೆಗೂ. ರೋಡ್ ಎಲ್ಲ ನೆಂದು ಬಿಟ್ಟಿದೆ ಗುರು ಫಾಗ್ಗೆ. ನಿಜವಾಗ್ಲು ಹನಿಗಳು ಬೀಳ್ತಾ ಇದೆ ಮರಗಳಿಂದ, ಅಷ್ಟೊಂದು ಫಾಗ್ ಇದೆ. ಎಲ್ಲ ಜಾಮ್ ಆಗೋಗೈತೆ ಗುರು, ಇನ್ನೇನು ಹತ್ರ ಇದ್ದಂಗೆ ಎಲ್ಲ ಜಾಮ್ ಆಗೋಗೈತೆ. ಇಲ್ಲ ಇನ್ನೇನು ಹತ್ರದಲ್ಲಿ ಇದ್ವಿ ನಾವು, ಬಂದೇ ಬಿಟ್ರು ಗುರು ಕೊನೆಗೂ. ಸ್ವಲ್ಪ ಹತ್ರ ಇದ್ದೀವಿ. ನುಗ್ಗಿಸು ನುಗ್ಗಿಸು ನುಗ್ಗಿಸ್ತಾ ಇರೋದಷ್ಟೇ. ನಡಿಗುರು ನಡಿಗುರು. ಎಂತ ಮಾರೆ, ಯಾರಲ್ಲಿ ಹೋಗೋಣ ಬೇಡ ಹೋಗೋಣ ಬೇಡ ಅಂತ ಎಲ್ಲ ಗುರು. ಮಳೆ ಸುರಿದಂಗೆ ಐತೆ ಗುರು ನಿಜವಾಗ್ಲು ಹೇಳ್ಬೇಕಂದ್ರೆ. ಓಹೋ, ಜಾತ್ರೆ ಜಾತ್ರೆ, ನಂದಿ ಹಿಲ್ಸ್ ಜಾತ್ರೆ ಆವಾಗೈತೆ. ಓಹೋ, ಜನ ಸಾಗರ. ಎಂತ ಸಾವು ಮಾರೆ. ಓಹೋ, ಇಲ್ ನೋಡಿ ಗುರು, ಹುಡುಗಿರ್ ಕರ್ಕೊಂಡು ಲವರ್ಸ್. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಓಹೋ, ಜಾತ್ರೆ 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 ಜಾತ್ರೆ. ನಿನ್ ಮಗಳು ನನ್ಗೆ ಚಿಕ್ಕವಳಾಗಲ್ವಾ, ಪಕ್ಕದ ಮನೆ ಪದ್ಮ ನನ್ಗೆ ಜೋಡಿ ಆಗಲ್ವಾ. ಆಹಾಹ, ಒಳ್ಳೆ ಆಫ್ ರೋಡಿಂಗ್ ಆಗೋದೈತೆ ಗುರು. ಇಲ್ಲ ಗುರು, ಸ್ವಲ್ಪ ಜಾಗ ಬಿಡ, ಸೈಡ್ ಬನ್ನಿ. ಅಲ್ಲೇ ಎಲ್ಲಿ? ಅಲ್ಲ ಗುರು, ಅಣ್ಣ ಏನು ಸ್ವಲ್ಪ ಸೈಡ್ಗೆ ಹಾಕ್ತಿರಂಗೆ ಸ್ವಲ್ಪ ಹಂಗೆ. ವ್ಯೂ ನೋಡಿ ಸಕ್ಕದಾಗಿದೆ ನಿಜವಾಗ್ಲು. ವ್ಯೂ ಪಾಯಿಂಟ್ ನೋಡಕ್ಕೆ ಅಂತಾನೆ ಬೆಳಿಗ್ಗೆ ನಮ್ಮ ಹುಡುಗ ಕರ್ಕೊಂಬಂದ, ಅಲ್ಲಿ ಹೋಗ್ತಾ ಇದ್ದ ನೋಡಿ ಕಣ್ಣವನು. ಮಸ್ತ್ ವ್ಯೂ ಇದೆ ನಿಜವಾಗ್ಲು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾರು ಎತ್ಕೊಂಡು ಹೊರಟೋಗ?
ಅಲ್ಲಿ ನನ್ ಬೇಬಿನ ಅಲ್ಲೇ ಇದ್ದೆ ನೋಡು. ಚಿಕ್ಕಮಂಗ್ಳೂರ್ ಇದೆ, ಚಿಕ್ಕಮಂಗ್ಳೂರ್ ತಂಗೆ ಇದೆ. ಯಾರು ಕಾಣಿಸ್ತಾನೆ ಅಲ್ಲಿ ಹೋಗಪ್ಪ. ಡೇಂಜರ್ನ ಡೇಂಜರ್ ಅಂತ ಬರ್ತೀನಿ, ಡಗಾರ ಅಂತ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇರಪ್ಪ ಕ್ಯಾಮ್ರಾ ಕಿತ್ಕೊಂಡು ಬಿಡುತ್ತೆ ಮೇಲೆ ನೋಡಿದ್ರೆ ಹೆಂಗಿದೆ ವ್ಯೂ ಪಾಯಿಂಟ್. ಕಿತ್ಕೊಡ್ರಪ್ಪ ವ್ಯೂ ಪಾಯಿಂಟ್ ಏನೋ ಕಾಣಿಸ್ತಿಲ್ಲ, ಏನಿಲ್ಲ ವೈಟ್ ಪಾಯಿಂಟ್ ಅಷ್ಟೇ. ಎಷ್ಟು ಟೈಮ್ ಗುರು ಇವಾಗ ನೋಡಿ ಗುರು, 6:35ಕ್ಕೆ ವ್ಯೂ ಪಾಯಿಂಟ್ ಇದ್ದಾರೆ ನನ್ನ ನೀರ್ಸಲ್ಲಿ. ಎಷ್ಟು ಎಲ್ಲೆಲ್ಲಿಂದ ಬರ್ತಾ ಇದ್ರು ತುಂಬಾ ಏನಂತ ಒಂದು ಅಡ್ವೆಂಚರ್ ಮಾಡ್ದಂಗೆ ಆಯ್ತು. ವ್ಯೂ ಪಾಯಿಂಟ್ ವ್ಯೂ ಪಾಯಿಂಟ್ ನೋಡೋ ಜಾಗದಲ್ಲೇನೆ ವ್ಯೂ ಕಾಣಿಸ್ತಾ ಇಲ್ಲ, ಹಂಗೆ ಆಗ್ಬಿಟ್ಟಿದೆ. ಅದು ವ್ಯೂ ಪಾಯಿಂಟ್ ಜಾಗನೇ ಕಾಣಿಸ್ತಾ ಇಲ್ಲ ಅಷ್ಟೇ. ತುಂಬ ಜನ ತುಂಬೋಗಿದ್ದಾರೆ, ಇಲ್ಲಾಂದಲ್ಲಿ ಬಟ್ಟೆಗಳು ಚೇಂಜ್ ಮಾಡ್ಕೊಬೇಡ್ರಪ್ಪ. ಬಂದು ವ್ಯೂ ಪಾಯಿಂಟ್ ನೋಡಬೇಡ ಒಂಚೂರು ಹೋಗ್ಬಿಟ್ಟು ಆ ಶೆಡ್ಡಕ್ಕೆ ಹೋಗ್ಬಿಟ್ಟು. ಚಾನ್ಸೇ ಇಲ್ಲ, ನೋ ವೇ. ನೋಡಿ ಇದು ಲವರ್ಸ್ ಕುತ್ಕೊಂಡಿದ್ದ ಜಾಗ, ಇದು ತುಂಬ ಬ್ಯೂಟಿಫುಲ್ ಆಗಿದೆ. ಬಿಟ್ಟ ಬೀಳ್ತಾ ಇರೋ ಫಾಗ್ಗೆ ಮರಗಳಿಂದ ನೀರು ಬೀಳ್ತಾ ಇದೆ, ಆ ಲೆವೆಲ್ ಫಾಗ್ ಬೀಳ್ತಾ ಇದೆ. ಯೂಟ್ಯೂಬರ್ ಬಂದವರೇ ಇವನು ಯಾರ್ಯಾರು ಬರ್ತಾರೋ ಮರ. ಆ್ಯಂಡ್ ನೇಚರ್ ಮಾತ್ರ ತುಂಬ ಸಖತ್ತಾಗಿದೆ. ಮಾರ್ನಿಂಗ್ 4:00 ನೀವು ಬಿಟ್ಟರೆ ಆರಾಮಾಗಿ ಇಲ್ಲಿ ಒಂದು 5:30-6:00 ಬಂದರೆ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ. ಈ ಮಳೆಗಾಲದಲ್ಲಿ ಏನಂದರೆ ಫುಲ್ಲು ಫಾಗು, ಎಲ್ಲಿ ನೋಡಿದ್ರೆ ವ್ಯೂ ಪಾಯಿಂಟ್ ಸಿಗಲ್ಲ, ಆ ನಂದಿ ಹಿಲ್ಸ್ ವ್ಯೂ ಪಾಯಿಂಟಲ್ಲಿ ಕೂಡ. ಸೊ ನೋಡ್ಕೊಂಡು ಬನ್ನಿ. ಆ್ಯಂಡ್ ಯಾವಾಗಲೂ ಅಷ್ಟೇ, ವೀಕ್ ಡೇಸಲ್ಲಿ ಅಷ್ಟೇ, ವೀಕೆಂಡಲ್ಲಿ ಅಷ್ಟೇ. ವೀಕೆಂಡಲ್ಲಿ ತುಂಬ ರಶ್ ಇರ್ತಾರೆ, ಸೊ ವೀಕೆಂಡಲ್ಲಿ ಬರೋಕೆ ಹೋಗ್ಬಿಡಿ. ವೀಕ್ ಡೇಸಲ್ಲಿ ಯಾವಾಗಾದ್ರೂ ಬಂದು ನೋಡ್ಕೊಂಡೋಗಿ. ಆ್ಯಂಡ್ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ನೋಡಿ, ಎಲ್ಲ ನೆಂದೋಗ್ತಾ ಇದ್ದಾರೆ ಬಟ್ಟೆಗಳೆಲ್ಲ, ಗಡ್ಡೆ ಎಲ್ಲ ನೀರು ತುಂಬ್ಕೊಂಡ್ಬಿಟ್ಟವೆ. ಅಷ್ಟೊಂದು ಫಾಗ್ ಬೀಳ್ತಾ ಇದೆ. ಸ್ಯಾಂಪಲ್ ನೋಡಿ ಯಾವ ಥರ ಇದೆ ಅಂತ. ಈ ಲೊಕೇಶನ್ ನೀವು ನೋಡಿರ್ತೀರ ಕೆಲವೊಂದು. ಸೊ ಇದಿಷ್ಟು ಈ ನಂದಿ ಹಿಲ್ಸ್ ವೀಡಿಯೋ ಬಗ್ಗೆ, ನಂದಿ ಹಿಲ್ಸ್ ಬಗ್ಗೆ ಗುರು. ನೆಕ್ಸ್ಟ್ ವೀಡಿಯೋ ಸಿಗೋಣ. ಜೈ ಅಂಜನೇಯ.